ಇಲ್ಲಿ ಯಾವ ರೀತಿ ತನ್ನದೇ ಆದಂತ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಮುಂದಾಗಿದ್ದ ಅಕ್ರಮ ಎಸಕ್ತಾ ಇದ್ದ ಅನ್ನೋದಕ್ಕೆ ಪೂರಕವಾದಂತ ಸುದ್ದಿ ಎಸ್ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಶಾಸಕರ ಪುತ್ರ ಪ್ರಶಾಂತ್ ಈಗ ಅರೆಸ್ಟ್ ಆಗಿದ್ದಾನೆ ಶಾಸಕರ ಪುತ್ರ ಪ್ರಶಾಂತ್ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಕಚೇರಿಯಲ್ಲಿ ನಡೆದಂತ ದಾಳಿ ಈಗ ಮುಕ್ತಾಯಗೊಂಡಿದೆ ರಾತ್ರಿಯಿಡಿ ಶಾಸಕ ಮಾಡಾಳ್ ಮನೆಯಲ್ಲೂ ಕೂಡ ತೀವ್ರ ಶೋಧವನ್ನು ನಡೆಸಲಾಗಿದೆ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಅಧಿಕಾರಿಗಳು ದಾಳಿಯನ್ನು ಮುಕ್ತಾಯಗೊಳಿಸಿದ್ದಾರೆ ಮಹತ್ವದ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಮನೆಯಲ್ಲಿ 7 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಬಿಜೆಪಿ ಶಾಸಕರ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣ ಈಗ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಅರೆಸ್ಟ್ ಆಗಿದ್ದಾನೆ ಟೆಂಡರ್ ಪ್ರಕ್ರಿಯೆ ಸಂಬಂಧ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಮಾಹಿತಿ ಇದೆ ಪ್ರಶಾಂತ್ ಪ್ರಶಾಂತ್ ಮಾಡಾಳ್ ಸೇರಿದಂತೆ ಈಗಾಗಲೇ 5ರನ್ನ ಬಂಧಿಸಲಾಗಿದೆ ಪ್ರಶಾಂತ್ ಜೊತೆಗೆ ಸಿಬ್ಬಂದಿ ಸಿದ್ದೇಶ್ ಹಣ ಕೊಡೋಕೆ ಬಂದಿದ್ದಂತ ನಿಕೋಲಸ್ ಗಂಗಾಧರ್ ಅಕೌಂಟೆಂಟ್ ಸುರೇಂದ್ರ ಬಂಧನಕ್ಕೊಳಗಾಗಿದ್ದಾರೆ ಓಕೆ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಕಂತೆ ಕಂತೆ ಹಣ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಅಬ್ಬಬ್ಬಾ ಇಷ್ಟೊಂದು ಹಣ ಹೆಂಗಿಟ್ಟಿದ್ದಾರೆ ನೋಡಿ ಅವರು ಅಂಥೇಳಿ ಈಗಾಗಲೇ ಅವರು ಕೂಡ ಬೆಚ್ಚಿಬಿದ್ದಿದ್ದಾರೆ ಸಂಜಯ ನಗರದಲ್ಲಿರೋ ಪ್ರಶಾಂತ್ ಮಾಡಾಳ್ ಮನೆಯಲ್ಲಿ ತೀವ್ರ ಶೋಧ ನಡೆಸಲಾಯಿತು ಬಿಜೆಪಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಅವರ ಪುತ್ರ ಪ್ರಶಾಂತ್ ಮನೆಯಲ್ಲಿ ಕಂಡುಬಂದಂತ ದೃಶ್ಯಗಳಿವು ನಿಜ ಅಧಿಕಾರಿಗಳು ಅವರವರ ಕೆಲಸ ಮಾಡಿದ್ದಾರೆ ಭ್ರಷ್ಟರು ಅವರ ಕೆಲಸ ಮಾಡಕ್ಕೆ ಹೋದಾಗ ಹಿಂಗ್ ಸಿಕ್ಕಾಕೊಂಡಿದ್ದಾರೆ ಚನ್ನಗಿರಿ ಶಾಸಕರು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಅಂದ್ರೆ ತಂದೆ ಇಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದಾಗ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದಾಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಮಕ್ಕಳು ಈ ರೀತಿ ಮಾಡಿದಾಗ ತಂದೆಗೂ ಕೆಟ್ಟ ಹೆಸರು ಸಮಾಜಕ್ಕೂ ಕೆಟ್ಟ ಹೆಸರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ನಿಯಮಿತಕ್ಕೆ ರಾಸಾಯನಿಕ ಪೂರೈಸೋ ಟೆಂಡರ್ ಪ್ರಕ್ರಿಯೆಯಲ್ಲಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲು 40 ಲಕ್ಷ ರೂಪಾಯಿ ಲಂಚ ಪಡೆದಂತ ಕಾರ್ಖಾನೆಯ ಅಧ್ಯಕ್ಷರು ಆಗಿರೋ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಪ್ರಶಾಂತ್ ಮಾಡಾಳ್ ಅವರನ್ನು ಲೋಕಾಯುಕ್ತ ಪೊಲೀಸರು ನಿನ್ನೆ ಸಂಜೆ ಬಂಧಿಸಿದ್ರು ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ವೆರಿ ಗುಡ್ ಮಾರ್ನಿಂಗ್ ಲೋಕಾಯುಕ್ತ ದಾಳಿ ನಡೆದಾಗ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ ಅಗತ್ಯ ದಾಖಲೆಗಳನ್ನು ವಶಪಡಿಸಿಕೊಳ್ತಾರೆ ಆದರೆ ಒಬ್ಬ ಶಾಸಕರ ಪುತ್ರ ಈ ರೀತಿ ಎಸಗಿದಾಗ ಜನಾಭಿಪ್ರಾಯದಲ್ಲೂ ಕೂಡ ಬಹಳಷ್ಟು ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತ ಅನಿಸುತ್ತೆ ಈಗ ಯಾವೆಲ್ಲ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಪ್ರೆಸೆಂಟ್ ಅಪ್ಡೇಟ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಪ್ಲೀಸ್ ಖಂಡಿತ ರಾಘವ ಸೂರ್ಯ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಸಂಜೆ ಸುಮಾರು 6:30 ಸಂದರ್ಭದಲ್ಲಿ ಚನ್ನಗಿರಿ ಶಾಸಕರಾಗಿರುವಂತಹ ವಿರೂಪಾಕ್ಷಪ್ಪ ಮಾಡಾಳ್ ಅಂದರೆ ಅವರ ಮಗ ಪ್ರಶಾಂತ್ ಮಾಡಾಳ್ ಅವರ ಮನೆ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಸುಮಾರು ಏನೇನಾದರೂ ಕೂಡ ಸತತ 9 ಗಂಟೆಗಳ ಕಾಲ ಅವರ ಮನೆ ಮತ್ತು ಕಚೇರಿ ಮತ್ತು ಅವರ ಸಿಬ್ಬಂದಿಗಳ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ಮಾಡಿ ಸುಮಾರು 8 ಕೋಟಿಗೂ ಅಧಿಕ ಏನು ಅವರ ಮನೆಯಲ್ಲಿ ಹಾರ್ಡ್ ಕ್ಯಾಶನ್ನು ಈಗ ಸಿಕ್ಕಿರುವಂತಹದ್ದು ಅಂದರೆ ಸಂಜಯ್ ನಗರದಲ್ಲಿರುವಂತಹ ಅವರ ಅಪಾರ್ಟ್ಮೆಂಟಲ್ಲಿ ಸುಮಾರು 6 ಕೋಟಿ ಹಣ ಸಿಕ್ಕಿರುವಂಥದ್ದು ನಿನ್ನೆ ರಾತ್ರಿ ಸುಮಾರು 1 ಕೋಟಿ 62 ಲಕ್ಷ ರೂಪಾಯಿ ಅವರ ಪ್ರಕಾಶ್ ಅವರ ಕಚೇರಿಯಲ್ಲಿ ಸಿಕ್ಕಿರುವಂತಹದ್ದು ಜೊತೆಗೆ 40 ಲಕ್ಷ ರೂಪಾಯಿ ಟ್ರಾಪ್ ಹಣ ಅಂದರೆ ಏನು 80 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರ್ತಾರೋ ಆ ಡಿಮ್ಯಾಂಡ್ ಮಾಡಿದಂತಹ ಹಣದಲ್ಲಿ 40 ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸೊ ಆ ಒಂದು ಹಣ ಕೂಡ ಸಿಕ್ಕಿರೋದು ಒಟ್ಟು ಏನೇಲ್ಲಾದರೂ ಕೂಡ 8 ಕೋಟಿಗೂ ಅಧಿಕ ಏನು ಅವರ ಮನೆ ಮತ್ತು ಕಚೇರಿಯಲ್ಲಿ ಸಿಕ್ಕಿರುವಂತಹದ್ದು ನಿಜಕ್ಕೂ ಇದು ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ತುಂಬ ಡ್ಯಾಮೇಜ್ ಆಗುವಂತಹ ಒಂದು ದಾಳಿ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತಂದರೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಶತಾಯಗತಾಯ ಏನು ಆಡಳಿತವನ್ನು ಮತ್ತೆ ಅಧಿಕಾರಕ್ಕೆ ತರಲೇಬೇಕು ಮತ್ತು ಸುಮಾರು 120ಕ್ಕೂ ಹೆಚ್ಚು ಸೀಟ್ಗಳನ್ನು
ಗೆಲ್ಲಬೇಕು ಅಂತೇಳಿ ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿತ್ತು. ಆದರೆ ಇಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷದ ಶಾಸಕರ ಮಗ ಇವತ್ತು ಲೋಕಾಯುಕ್ತ ದಾಳಿಯಲ್ಲಿ ಟ್ರ್ಯಾಪ್ ಆಗಿರೋದು ನಿಜಕ್ಕೂ ಹಾಸ್ಯಾಸ್ಪದ ಅಂತ ಹೇಳ್ಬೋದು. ಮತ್ತೆ ಇಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅಸ್ತ್ರ ಅಂತಲೂ ಕೂಡ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಾರು ನಿನ್ನೆ ಸಂಜೆ ಸುಮಾರು 6:30ರಿಂದ ಇಲ್ಲಿವರೆಗೂ ಕೂಡ ಸುಮಾರು 8 ಕೋಟಿಗೂ ಅಧಿಕ ಏನು ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಸುಮಾರು 5 ಆರೋಪಿಗಳನ್ನು ಈಗ ಸೀಜ್ ಮಾಡಿರುವಂಥದ್ದು, ಅಂದರೆ ಪ್ರಕಾಶ್ ಸೇರಿ ಸುಮಾರು 5 ಆರೋಪಿಗಳನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಸೀಜ್ ಮಾಡಿರುವಂಥದ್ದು, ಅಂದರೆ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅವರನ್ನ ಲೋಕಾಯುಕ್ತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವರನ್ನು ಒಂದು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಏನಿದೆಯೋ ಅಷ್ಟು ಹಣಕ್ಕೆ ಅವರು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಅವರನ್ನು ಮತ್ತೆ ಇಂಟ್ರಾಗೇಷನ್ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಂತಂದರೆ, ಇವತ್ತು ಬೆಳಗ್ಗೆ ಕೂಡ KSDL ಸಂಸ್ಥೆಯ MD ಆಗಿರುವಂತಹ ಅವರ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಬಸವನಗುಡಿಯಲ್ಲಿ ಅವರ ಮನೆ ಇದೆ, ಅವರ ಮನೆಯಲ್ಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಅವರ ಮನೆಯಲ್ಲಿ ಸಿಕ್ಕಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಮತ್ತು ಅವರ ಮನೆಯಲ್ಲಿ ಹಣ ಕೂಡ ಸಿಕ್ಕಿಲ್ಲ, ಕೇವಲ ಪ್ರಕಾಶ್ ಇದ್ದಂತಹ ಮನೆ ಮತ್ತು ಪ್ರಕಾಶ್ ಇದ್ದಂತಹ ಕಚೇರಿಯಲ್ಲಿ ಮಾತ್ರ ಸುಮಾರು 8 ಕೋಟಿಗೂ ಅಧಿಕ ಹಣ ಸಿಕ್ಕಿರುವಂಥದ್ದು. ನಿಜಕ್ಕೂ ಹೇಳಬೇಕು ಅಂತಂದರೆ ಈ ಒಂದು ದಾಳಿ ಏನಿದೆಯೋ, ಈ ಒಂದು ದಾಳಿ ಇಡೀ BJP ಪಕ್ಷಕ್ಕೆ ಸಂಚಲನವನ್ನು ಸೃಷ್ಟಿ ಮಾಡಿಸಿರುವಂತಹ ದಾಳಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ರಾಘವ ಸೂರ್ಯ, ಓಕೆ, ಈಗ ಜಲಮಂಡಳಿಯಲ್ಲಿ ಮುಖ್ಯ ಅಧಿಕಾರಿ ಕೂಡ ಆಗಿದ್ದಾರೆ ಪ್ರಶಾಂತ್ ಮಾಡಾಳ್, ಮತ್ತು ಇಲ್ಲಿ ತಮ್ಮ ತಂದೆಯವರು ಈ ಗುತ್ತಿಗೆದಾರರಿಗೆ ಮಗನಿಗೆ ಹಣ ತಲುಪಿಸಿ ಅಂತ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾರೆ. ಇದು ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಅದರ ಜೊತೆಗೆ ಈಗ ಈ ಕಾರ್ಯಾಚರಣೆ ನಡೆಸಿದಂಥ ಲೋಕಾಯುಕ್ತ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಂದ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಮತ್ತು ಈಗ 6 ಕೋಟಿ 7 ಕೋಟಿ ಹಣ ಅಂತ ಹೇಳ್ತಾ ಇದ್ದೀವಲ್ಲ, ಅದರ ಮೂಲದ ಬಗ್ಗೆ ಏನಾದರೂ ಒಂದಿಷ್ಟು ಸುಳಿವು, ಎನಿ ಕ್ಲಾರಿಟಿ, ಬೇರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಥ ಇಷ್ಟೊಂದು ದುಡ್ಡು ಅಲ್ಲಿ ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗೋ ಚಾನ್ಸಸ್ ಇದೆಯಾ, ತಮಗೆ ಸಿಕ್ಕಿದೆಯಾ ಅಶ್ವಥ್? ಖಂಡಿತ ರಾಘವ ಸೂರ್ಯ, ಯಾಕೆಂತಂದರೆ ಈಗ ಅವರ ಮನೆಯಲ್ಲಿ ಸಿಕ್ಕಂತಹ ಏನು ಕೋಟಿ ಕೋಟಿ ಹಣ ಇದೆಯೋ ಅಷ್ಟು ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಮತ್ತು ಯಾತಕ್ಕೋಸ್ಕರ ಅವರ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾರಂಥದ್ದು. ಜೊತೆಗೆ ಅವರ ತಂದೆಯವರ ಇನ್ಸ್ಟ್ರಕ್ಷನ್ ಪ್ರಕಾರ ಏನು ಗುತ್ತಿಗೆದಾರರಿಂದ ಏನು ಒಂದು ಹಣವನ್ನು ಡೀಲ್ ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಜೊತೆಗೆ ಆ ಒಂದು ದೂರಿನ ಆಧಾರದ ಮೇಲೆಯೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಅವರ ತಂದೆಯವ್ರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸನ್ನು ಕೊಡುವಂತಹ ಒಂದು ಸಾಧ್ಯತೆ ಇದೆ. ಯಾಕೆಂತಂದರೆ ಈಗಾಗಲೇ ಏನು ವಿರೂಪಾಕ್ಷಪ್ಪ ಮಾಡಾಳ್ ಅವರು ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಆದ ನಂತರ ಅವರು ಕೂಡ ಅವರ ಮನೆಯಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸೊ ಅವರು ಕೂಡ ಬೇರೆ ಕಡೆ ಎಲ್ಲ ಒಂದು ಕಡೆ ಸ್ಥಳಾಂತರ ಆಗಿದ್ದಾರೆ, ಅಂದರೆ ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರೋದು. ಸೊ ಹಾಗಾಗಿ ಈ ಒಂದು ಟ್ರ್ಯಾಪ್ ಅಥವಾ ಈ ಒಂದು ದಾಳಿ ಏನಿದೆಯೋ, ಈ ಒಂದು ದಾಳಿ ನಿಜಕ್ಕೂ ಹೇಳಬೇಕು ಅಂತಂದರೆ ಅವರ ಅಂದರೆ BJP ಪಕ್ಷಕ್ಕೆ, ಜೊತೆಗೆ BJPಯ ಅಂದರೆ ಶಾಸಕರಾಗಿರುವಂತಹ ವಿರೂಪಾಕ್ಷ ಮಾಡಾಳ್ ಜೊತೆಗೆ ಪ್ರಶಾಂತ್ ಮಾಡಾಳ್, ಸೊ ಇವರೆಲ್ಲರೂ ಕೂಡ ಒಂದು ಬಿಗ್ ಶಾಕ್ ಅಂತೇಳಿ ಹೇಳ್ಬೋದು. ಜೊತೆಗೆ ಹಣದ ಮೂಲ ಅಂದರೆ ನೀವು ಕೇಳಿದಂತೆ ಹಣದ ಮೂಲ ಎಲ್ಲಿಂದ ಬಂತು, ಏನು ಎತ್ತರದ ಬಗ್ಗೆ ಈಗಷ್ಟೇ ಅಧಿಕಾರಿಗಳು ಕಂಪ್ಲೀಟಾಗಿ ಸುಮಾರು ಏನಿಲ್ಲ ಅಂತಂದರೆ ಈಗ ನಮ್ಮ ಮನೆ, ನಾನೀಗ ಆ ಮನೆ ಹಿಂಭಾಗನೇ ಇದ್ದೀನಿ, ನೋಡ್ತಾ ಇರ್ಬೋದು, ಇದೇ ಒಂದು ಮನೆಯಲ್ಲಿ ಸುಮಾರು 6 ಕೋಟಿ ಹಣ ಸಿಕ್ಕಿರೋದು. ಸೊ ಹಾಗಾಗಿ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಹಣವನ್ನು ಎಣಿಸುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಹಣದ ಮೂಲ, ಜೊತೆಗೆ ನಿನ್ನೆ ಏನು ಸುಮಾರು 1.62 ಕೋಟಿ ಹಣ ಸಿಕ್ತು ಆ ಒಂದು ಹಣದ ಮೂಲ, ಜೊತೆಗೆ 40 ಲಕ್ಷ ರೂಪಾಯಿ ಟ್ರ್ಯಾಪ್ ಹಣ, ಸೊ ಒಟ್ಟು 8 ಕೋಟಿ ಹಣದ ಮೂಲವನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗ ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋಂಥದ್ದು. ಯಾಕೆಂತಂದರೆ ಇದು ಸಾಮಾನ್ಯವಾದಂತಹ ಟ್ರ್ಯಾಪ್ ಅಲ್ಲ, ಜೊತೆಗೆ ಒಂದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಕೋಟಿ ಕೋಟಿ ಹಣ. ಸೊ ಹಾಗಾಗಿ ಅಷ್ಟು ಕೋಟಿ ಹಣ ಇವರಿಗೆ ಹೇಗೆ ಇತ್ತು, ಮತ್ತು ಯಾಕೆ ಅಷ್ಟು ಕೋಟಿ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ರು, ಸೊ ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡೇ ಮಾಡ್ತಾರೆ. ಸೊ ಜೊತೆಗೆ ಯಾಕೆಂದರೆ ಈತ ಏನು ಸರ್ಕಾರಿ ನೌಕರ ಆಗಿರೋದ್ರಿಂದ, ಜೊತೆಗೆ ಏನು ಶಾಸಕರಾಗಿರೋದು, ಅವ್ರ ತಂದೆ ಕೂಡ ಶಾಸಕರಾಗಿದ್ದರು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಪ್ರತಿಯೊಂದು ಅಮೌಂಟ್ಗೂ ಕೂಡ ಅವರು ಏನು ಒಂದು ಅಂದರೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ಅಬ್ಸೊಲ್ಯೂಟ್ಲಿ ರೈಟ್, ಥ್ಯಾಂಕ್ ಯು ಅಶ್ವಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಪ್ರಶಾಂತ್ ಮಾಡಾಳ್ ಮನೆಯಲ್ಲಿ ಕಂತೆ ಹಣ ಸಿಕ್ಕಿದೆ, ಒಂದು ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅನ್ನೋದು ಒಂದು ದೊಡ್ಡ ಆರೋಪ, ಮತ್ತು ಲೋಕಾಯುಕ್ತ ಮೂಲಗಳಿಂದ ಸಿಕ್ಕಿರೋ ಮಾಹಿತಿಯನ್ನು ಗಮನಿಸೋದಾದರೆ, ಈಗ KSDL ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಅಂದರೆ ಆ ಒಂದು ಫ್ಯಾಕ್ಟ್ರಿಗೆ ಕೆಮಿಕಲ್ಸ್ನ ಪೂರೈಕೆ ಮಾಡಲಿಕ್ಕೆ ಯಾರು ಆಯ್ಕೆ ಆಗಿರ್ತಲ್ಲ, ಆ ಗುತ್ತಿಗೆದಾರರಿಂದ ಈಗ ಲಂಚವನ್ನು ಕೊಡಲಿಕ್ಕೆ ಮುಂದಾದಾಗ ಈ ಒಂದು ಸನ್ನಿವೇಶ ಎದುರಾಗಿದೆ. ಮತ್ತು ಪ್ರಶಾಂತ್ ಮಾಡಾಳ್ ಬೆಂಗಳೂರಿನ ಜಲಮಂಡಳಿಯಲ್ಲಿ ಮುಖ್ಯ ಅಧಿಕಾರಿಯಾಗಿದ್ದಾರೆ, ಮತ್ತು ಅವರು
ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಆಫೀಸರ್ ಕೂಡ ಆಗಿದ್ದಾರೆ ಮತ್ತು ತಂದೆಯ ಪ್ರಭಾವ ಕೂಡ 81 ಲಕ್ಷ ರೂಪಾಯಿಗೆ ಏನೋ ಈ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗ ಬೇಡಿಕೆ ಇಟ್ಟಿರ್ತಾರೆ ಅದರಲ್ಲಿ 40 ಲಕ್ಷ ರೂಪಾಯಿ ಕೊಡೋ ಸಂದರ್ಭದಲ್ಲಿ ಈಗ ಟ್ರ್ಯಾಪ್ ಆಗಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಅದರ ದೃಶ್ಯಗಳನ್ನು ತಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಚುನಾವಣೆ ಸಂದರ್ಭ ಮತ್ತೊಂದು ಕಡೆ ಈ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ನವರು ಜೆಡಿಎಸ್ನವರು ಎದುರಾಳಿ ಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಹರಿಹಾಯ್ತಾ ಬಂದಿರುವಂತ ವಿಚಾರ ಪ್ರಮುಖ ಅಸ್ತ್ರ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ 40% ಅದಕ್ಕಿಂತ ಜಾಸ್ತಿನಾ ಕಮ್ಮಿನಾ ಅಥವಾ ಭ್ರಷ್ಟಾಚಾರವೇ ಇಲ್ವಾ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಉತ್ತಮ ಸ್ಪಷ್ಟನೆನ ಕೊಡೋ ನಿಟ್ಟಿನಲ್ಲಿಯೂ ಕೂಡ ಆಡಳಿತ ಪಕ್ಷ ಇಲ್ಲಿ ಸೋತಿದೆ ಅಂತ ಖಂಡಿತವಾಗ್ಲೂ ಹೇಳಬಹುದು ಲೋಕಾಯುಕ್ತ ಇತಿಹಾಸದಲ್ಲೇ ಇದು ಭರ್ಜರಿ ಬೇಟೆ ಐ ರಿಪೀಟ್ ಇನ್ ದ ಹಿಸ್ಟರಿ ಇದೊಂದು ಹ್ಯೂಜ್ ರೈಡ್ ವಿಧಾನಸಭಾ ಚುನಾವಣೆಗೆ ಹಣ ಹೊಂದಿಸ್ತಾ ಇದ್ರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ರ ಶಾಸಕರ ಪುತ್ರ ಲೋಕಾಯುಕ್ತ ಇತಿಹಾಸದಲ್ಲೇ ಇದು ಭರ್ಜರಿ ಬೇಟೆ ಅಂತ ಬಿಂಬಿಸಲಾಗ್ತಾ ಇದೆ 7.62 ಕೋಟಿ ರೂಪಾಯಿ ಸೀಸ್ ಮಾಡಿದೆ ಲೋಕಾಯುಕ್ತ ಅನ್ನುವ ಅಧಿಕೃತ ಮಾಹಿತಿ ಇದಕ್ಕೆ ತಾನೇ ಲಭ್ಯವಾಗ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಹಣವನ್ನ ಈ ಸಂದರ್ಭದಲ್ಲಿ ಯಾಕೆ ಒಟ್ಟು ಮಾಡ್ತಾ ಇದ್ರು ಅವರದೇ ಸರ್ಕಾರ ಏನು ಬೇಕಾದರೂ ಮಾಡಬಿಡೋಣ ಅನ್ನುವ ಒಂದು ಯೋಚನೆ ಏನಾದರೂ ಇರುತ್ತಾ ಅಂದ್ರೆ ಎಲೆಕ್ಷನ್ ಇಸ್ ದ ಮೇನ್ ಸೋರ್ಸ್ ಆಫ್ ಕರಪ್ಷನ್ ಅನ್ನುವ ಮಾಹಿತಿ ಇರುತ್ತೆ ಯಾವಾಗಲೂ ನಿಮ್ಗೆ ಗಮನಿಸಬಹುದು ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆಯೇ ಮೂಲ ಭ್ರಷ್ಟಾಚಾರಕ್ಕೆ ನೋಡಿ ಹೆಂಗೆ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಕಂತೆ ಕಂತೆ ಹಣ ಅಷ್ಟು ಕೋಟಿ ಹಣವನ್ನು ಅಲ್ಲಿ ನೋಡಿದಂಥ ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿಬಿದ್ದಿರ್ತಾರೆ ಇಂಥ ಎಷ್ಟು ರೇಟ್ಗಳನ್ನು ಮಾಡಿರಲ್ಲ ಅವರೇ ಬೆಚ್ಚಿಬಿಡ್ತಾರೆ ಶಾಕಿಂಗ್ ಆಗ್ತಾರೆ ಅಂತ ಹೇಳಿದರೆ ಸಿ ದ ಇಂಟೆನ್ಸಿಟಿ ಆಫ್ ಕರಪ್ಷನ್ ಆ ಭ್ರಷ್ಟಾಚಾರದ ತೀವ್ರತೆ ನೋಡ್ರಿ ಹೆಂಗಿದೆ ಹಾಂ ನಾವೆಲ್ಲರೂ ಕೂಡ ಮಾತನಾಡ್ತಾ ಇರ್ತೀವಿ ಓ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಹಾಂ ಆಡಳಿತ ಪಕ್ಷ ಇರಲಿ ವಿಪಕ್ಷ ಇರಲಿ ಯಾವ ಜಾತಿ ಹಣ ಆಮಿಷಗಳಿಗೆ ಒಳಗಾಗದೆ ಓಟ್ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಆದರೆ ಇಂಥವರೆಲ್ಲ ಹೇಗೋ ಆಯ್ಕೆ ಆಗಿರ್ತಾರೆ ಶಾಸಕರು ಮತ್ತು ಅವರು ನೇರವಾಗಿ ಯಾವುದನ್ನು ಕೂಡ ಹಣ ಸ್ವೀಕರಿಸೋದಿಲ್ಲ ಅವರ ಪುತ್ರ ಅವ್ರ ಸಂಬಂಧಿಕರು ಆತ್ಮೀಯರು ಅಲ್ವೇ ಇದು ಭ್ರಷ್ಟಾಚಾರವನ್ನು ಯಾವ ರೀತಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ನೀವು ದಿನನಿತ್ಯ ನೋಡ್ತಾ ಇದ್ದೇವೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಘಟನೆಗಳು ಜರುಗಿದಾಗ ಅದು ಕೂಡ ನಮ್ಮನ್ನಾಳುವಂಥ ನಾಯಕರ ಒಂದು ಕಪಿಮುಷ್ಟಿಯಲ್ಲಿ ಏನು ಬೇಕಾದರೂ ನಡೀತಾ ಇರುತ್ತೆ ಅವರು ಆಡಿದ್ದೇ ಆಟ ಅಂಧಾ ದರ್ಬಾರ್ ಅಂತೀವಲ್ಲ ಅಂಧಾ ದರ್ಬಾರ್ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯಾವಾಗಲೂ ಅಷ್ಟೇ ಆಯಾಯ ಸಂದರ್ಭದಲ್ಲಿ ನಡೆಯುವಂಥ ಘಟನೆಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ